ಪರಿಪೂರ್ಣ, ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ. ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ 90,000 ರಿಯಾಯಿತಿ ಪಡೆಯಿರಿ. ಕೊಡುಗೆ 31 December 2023 ಮಾತ್ರ. ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ. ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ. ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ, ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ. ಸರ್, ಮತ್ತೆ ಸಂಚಿಕೆಗೆ ಸ್ವಾಗತ. ಸಂತೋಷ. ಕಳೆದ ಸಂಚಿಕೆಯಲ್ಲಿ ನಮ್ಮ ಬೆಂಗಳೂರು ಥಿಯೇಟರ್ಗಳನ್ನೆಲ್ಲ ಪರಿಚಯ ಮಾಡಿಸಿದ್ರಿ, ಮೆಜೆಸ್ಟಿಕ್ಗೆ ಬಂದು ನಿಲ್ಲಿಸಿದ್ರಿ. ಊಟಕ್ಕೆ ಕಳಿಸಿದ್ದೆ ಅಲ್ಲ? ಅಲ್ಲ, ಮೆಜೆಸ್ಟಿಕ್ಗೆ ಬಂದು ನಿಲ್ಲಿಸಿದ್ರಿ. ಮೆಜೆಸ್ಟಿಕ್ ಅಂತಂದರೆ ಥಿಯೇಟ್ರ್ಗಳು. ಥಿಯೇಟ್ರ್ಗಳು ರೋಡ್ ನೋಡಿದ್ರೆ, ಕೆ ಜಿ ರೋಡ್ ನೋಡಿದ್ರೆ ರಸ್ತೆ ಪೂರ್ತಿ ಥಿಯೇಟ್ರ್ಗಳೇ. ಒಂದು ಕಾಲದಲ್ಲಿ ಈಗಲ್ಲ ಬಿಡಿ, ಒಂದು ಕಾಲದಲ್ಲಿ. ಬೆಂಗಳೂರಲ್ಲಿ ಸಿಂಗಲ್ ಸ್ಕ್ರೀನ್ಗಳು ತುಂಬ ಕಡಿಮೆ ಆಗೋಗಿದೆ. ಸೊ ಈಗ ಮೆಜೆಸ್ಟಿಕ್ ಅಲ್ಲಿರೋ ಥಿಯೇಟ್ರ್ಗಳಲ್ಲಿ ಯಾವ್ಯಾವ ಥಿಯೇಟ್ರ್ಗಳಲ್ಲಿ ಅಣ್ಣವ್ರ ಸಿನಿಮಾಗಳು ರಿಲೀಸ್ ಆಗಿತ್ತು ಅಂತ? ಖಂಡಿತ ಹೇಳ್ತೀನಿ ಸರ್. ಕಂಟಿನ್ಯೂ ಮಾಡಿ ಸರ್. ಆಗ ಮೆಜೆಸ್ಟಿಕ್ ಯಾಕೆ ಜನ ಹೋಗ್ತಾ ಇದ್ರು ಗೊತ್ತಾ? ಒಂದು ಸಿನಿಮಾ ಸಿಗಿದ್ರೆ ಇನ್ನೊಂದು ಸಿನಿಮಾಗೆ ಹೋಗ್ತಾ ಇದ್ರು. ಅಲ್ಲ, ಅದು ಒಂದು ಕಾರಣ. ಪ್ಲಸ್ ಇನ್ನೊಂದೇನೆಂದರೆ, ಈಗ ನಿಮಗೆ ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಹಬ್ಗಳಾಗೋಗಿದೆ. ಹೌದು. ಈಗ ನೋಡಿ, ಮೈಸೂರು ರೋಡ್ಗೆ ಹೋದ್ರೆ ಸ್ಯಾಟಲೈಟು, ಇನ್ನು ಅದೇ ರೀತಿ ಬೇರೆ ಬೇರೆ ಕಡೆ ಪಿಕಪ್ ಪಾಯಿಂಟ್ಗಳಿದೆ. ಮುಂಚೆ ಬೇರೆ ಊರಿಗೆ ಹೋಗಬೇಕು ಅಂತಂದರೆ ಮೆಜೆಸ್ಟಿಕ್ಕಿಗೆ ಬರಬೇಕು. ಆಮೇಲೆ ಇನ್ನೊಂದೇನೋ ಒಂದು ಶಾಪಿಂಗ್ ಮಾಡಬೇಕು ಅಂದರೆ ಮೆಜೆಸ್ಟಿಕ್ಕಿಗೆ ಬರಬೇಕು. ಒಂದ್ಸರಿ ಬೆಳಗ್ಗೆ ಬಂದರು ಅಂತಂದರೆ ಖಂಡಿತ ಒಂದು ಸಿನಿಮಾನಾದರೂ ನೋಡಿಕೊಂಡು, ಅಥವಾ ರೈಲ್ ಹತ್ತೋರೋ ಬಸ್ ಹತ್ತೋರೋ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತೋರೋ ಮಧ್ಯಾಹ್ನ ಟೈಮ್ ಇದೆ ಅಂತಂದರೆ ಖಂಡಿತ ಒಂದು ಸಿನಿಮಾ ನೋಡಿಕೊಂಡು ಹೋಗೋವಂಥ ಒಂದು ಖಂಡಿತ ವಾಡಿಕೆ ಇತ್ತಲ್ವ? ಸೊ ಹಾಗಾಗಿ ನಿಮಗೆ ಮೆಜೆಸ್ಟಿಕ್ ಪೂರ್ತಿ ಥಿಯೇಟ್ರ್ಗಳೇ ಎಲ್ಲಾದರೂ ಪರವಾಗಿಲ್ಲ, ಒಟ್ನಲ್ಲಿ ಒಂದು ಸಿನಿಮಾ ನೋಡ್ಬೋದು ಅನ್ನೋದೊಂದು ಇತ್ತು. ಬಟ್ ಈಗ ಎಲ್ಲವೂ ಮಲ್ಟಿಪ್ಲೆಕ್ಸ್ಗಳು. ಖಂಡಿತ. ಇನ್ನೊಂದು 20 ಆದರೆ ನಾನು ಆಗಲೇ ಹೇಳಿದಾಗೆ ಏನೂ ಇರಲ್ಲ, ಮೊಬೈಲಲ್ಲೇ ನೀವು ಇಷ್ಟ ಬಂದ ಸಿನಿಮಾ ನೋಡಿಕೊಂಡು ಓ ಟಿ ಟಿನಲ್ಲಿ ಯಾವಾಗ ಬೇಕಾದ್ರೆ ಪಾಸ್ ಮಾಡಿಕೊಂಡು, ಹೌದು, ಹಾಡು ಬಂದರೆ ಫಾರ್ವರ್ಡ್ ಮಾಡಿಕೊಂಡು ನೋಡ್ತಾ ಹೋಗ್ತು. ಹಾಡು ಫೈಟು ಎಲ್ಲ ಏನು ಬೇಕಾದ್ರೆ ನೋಡಿಕೊಂಡು, ಮತ್ತೆ ನೋಡಿಕೊಂಡು ಇನ್ನು ಎಷ್ಟು ಬೇಕಾದ್ರೆ ರಿವೈಂಡ್ ಮಾಡ್ಕೊಂಡು ನೋಡ್ಬೋದು. ಹಂಗಾಗಿದೆ. ಆಗಲಿ ಸರ್, ಈಗ ಮೆಜೆಸ್ಟಿಕ್ ಬಂದ ತಕ್ಷಣ ಮೊದಲನೇ ಸಿಗೋ ಚಿತ್ರ ಬಂದರೆ ಮೆಜೆಸ್ಟಿಕ್ ಚಿತ್ರಮಂದಿರ ಬಗ್ಗೆ ಮಾಹಿತಿ ಎರಡು ಭಾಗದಲ್ಲಿ ಕೊಡಬೇಕು. ಯಾಕಂದರೆ ಹಳೆ ಮೆಜೆಸ್ಟಿಕ್ಕು, ಆಮೇಲೆ ಆ ಚಿತ್ರಮಂದಿರನ ಸ್ವಲ್ಪ ಕೆಡವಿಬಿಟ್ಟು ನವೀಕರಣ ಮಾಡಿ ಹೊಸ ಮೆಜೆಸ್ಟಿಕ್ ಬಂತು. ಹಳೆ ಮೆಜೆಸ್ಟಿಕ್ ಚಿತ್ರಮಂದಿರಲ್ಲಿ ಕನ್ನಡ ಚಿತ್ರಕ್ಕೆ ಸ್ವಲ್ಪ ಆದ್ಯತೆ ಇತ್ತು, ಸಿನಿಮಾಗಳನ್ನ ಹಾಕೋರು. ಇಲ್ಲಿ ರಾಜ್ಕುಮಾರ್ ಅವ್ರದ್ದು ನನ್ನ ತೀರು ಮಟ್ಟಿಗೆ 12 ಸಿನಿಮಾ ಬಿಡುಗಡೆ ಆಯಿತು ಮೆಜೆಸ್ಟಿಕ್ಕಲ್ಲಿ, ಹಳೆ ಮೆಜೆಸ್ಟಿಕ್ನಲ್ಲಿ. ಒಂದು ಅಣ್ಣ ತಂಗಿ, ಎರಡನೇದು ರಾಣಿ ಹೊನ್ನಮ್ಮ, ಮೂರನೇದು ಕಣ್ತರ ನೋಡು, ನಾಲ್ಕನೇದು ಕುಲವದು, ಐದನೇದು ವೀರಕೇಶ್ ಸಾರ್ವಕಾಲಿಕ ಶ್ರೇಷ್ಠ ಜಾನಪದ ಚಿತ್ರ, ಆಮೇಲೆ ಆರನೇದು ಚಂದ್ರಕುಮಾರ, ಏಳು ಶ್ರೀರಾಮಾನ್ಯದ ರಾಜ್ಕುಮಾರ್ಗೆ ತುಂಬ ಇಷ್ಟವಾದ ಸಿನಿಮಾ, ತೂಗುದೀಪ, ಪ್ರೇಮಮಯಿ, ಎಮ್ಮೆ ತಮ್ಮಣ್ಣ, ಆಮೇಲೆ ದೇವರಿಗಿದ್ದ ಮನೆ, ಕೊನೆಯಲ್ಲಿ ಅಮ್ಮ. ಅಮ್ಮ ಆದಮೇಲೆ ಅಲ್ಲಿ ಯಾವುದು ಬರಲಿಲ್ಲ. ಮತ್ತು ಹೊಸ ಮೆಜೆಸ್ಟಿಕ್ ಆದಮೇಲೆ ಆರಂಭದ ಚಿತ್ರ ಸಾಕ್ಷಾತ್ಕಾರ. ಯಾವುದೇ ಚಿತ್ರಮಂದಿರ ಆರಂಭ ಆದರೂ ರಾಜ್ಕುಮಾರ್ ಸಿನಿಮಾ ಬೇಕು, ಅದು ಆ ಕಾಲಕ್ಕೆ ಅದೊಂದು ನಿಯಮ ಆಗೋಗಿತ್ತು. ಅಂದರೆ ಅವರೊಬ್ಬರೇ ಕನ್ನಡ ಪರ ಉಳಿದಿದ್ದ ಆ ಕಾಲಕ್ಕೆ ಉಳಿದಿದ್ದು, ಪ್ಲಸ್ ಓಪನಿಂಗ್ ಸಿಕ್ತಿತ್ತು ಅಂತ. ಹ್ಞೂ, ಅಂದರೆ ಏನೋ ಜನಕ್ಕೊಂದು ಆಸೆ, ಚಿತ್ರಮಂದಿರವ್ರಿಗೂ ಆಸೆ. ಸಾಕ್ಷಾತ್ಕಾರ ಅಲ್ಲಿ ಬಡವರು ಬಂದು ತ್ರಿಮೂರ್ತಿ ಹಾವಿನಡೆ 4 ಸಿನಿಮಾ ಬಂತು ಅಷ್ಟೇ ಸರ್, ಬರೀ ಎಲ್ಲ ತೆಲುಗು. ಗೀತ ಒಂದು ಕಾಲದಲ್ಲಿ ಸೆಲೆಕ್ಟ್ ಅಂತ ಚಿತ್ರಮಂದಿರ, ಸ್ಕೂಲ್ ಮಾಸ್ಟರ್ ಓಡಿ ಚಿತ್ರಮಂದಿರ ಅದು. ಗೀತಾದಲ್ಲಿ ಎರಡೇ ಸಿನಿಮಾ ರಾಜ್ಕುಮಾರ್ ಬಿಡುಗಡೆ ಆಗಿರೋದು, ಒಂದು ಭಕ್ತ ವಿಜಯ. ಗೀತಾ ಥಿಯೇಟ್ರಲ್ಲಿತ್ತು, ಸಂತೋಷ್ಗೆ ಹೋಗಿ ಮುಂಚೆ ಎಡಗಡೆಗೆ ಇತ್ತು. ಮೆಜೆಸ್ಟಿಕ್ಕಿಂದ ಸ್ಟ್ರೈಟ್ ಹೋದರೆ ನೀವು ಕಪಾಲಿ ಹೋಗ್ತೀರ, ಅಲ್ಲಿ ಎಡಗಡೆಗೆ ಇತ್ತು. ಗೀತಾದಲ್ಲಿ ನಿಮ್ಗೆ ನಂಬ್ತೀರ ಎರಡೇ ಸಿನಿಮಾ, ಒಂದು ಭಕ್ತ ವಿಜಯ, ಒಂದು ರಾಯಸೊಸೆ. ವಿಚಿತ್ರ ಅಂದರೆ ಭಕ್ತ ವಿಜಯ ಇಡೀ ಬೆಂಗಳೂರಿನಲ್ಲಿ ಗೀತಾ ಒಂದರಲ್ಲೇ ಬಿಡುಗಡೆ ಆಯಿತು. ಇಡೀ ಬೆಂಗಳೂರಿನಲ್ಲಿ ಯಾವ ಚಿತ್ರಮಂದಿರ ಇಲ್ಲ, ರಾಯಸೊಸೆ ಎರಡೇ ಚಿತ್ರಮಂದಿರ. ಅಲ್ಲಿಂದ ನೀವು ಮುಂದೆ ಬಂದಾಗ ಸಂತೋಷ್ ಬಲಗಡೆಗೆ, ಇದು 1973 ಆರಂಭ ಆಗಿ ಚಿತ್ರಮಂದಿರ. ಮೊದಲನೇ ಚಿತ್ರ ರಾಜ್ಕುಮಾರ್ ಹಾಕಬೇಕು ಅಂತ ಇತ್ತು, ಅದರಿಂದ ಸಂತೋಷ್ ಚಿತ್ರಮಂದಿರದಲ್ಲಿ ರಾಜ್ಕುಮಾರ್ ಸಿನಿಮಾ ಹಾಕೋಕ್ಕೆ ಇಷ್ಟ ಇಲ್ಲ. ಕಾರಣ ಏನಂದರೆ ಆ ಸಿನಿಮಾ ಹಾಕಿದ್ರೆ ಮಿನಿಮಮ್ 100 ದಿನ ಓಡುತ್ತೆ, ಅಲ್ಲಿವರೆಗೂ ನಾವು ಹಿಂದಿ ಸಿನಿಮಾ ಹಾಕೋಕ್ಕಾಗಲ್ಲ. ಯಾವುದೋ ಒಂದು ಕಾಟಾಚಾರಕ್ಕೊಂದು ಕನ್ನಡ ಸಿನಿಮಾ ಹಾಕಿ ಒಂದಿಷ್ಟು ವಾರ ಓಡಿಸ್ಬಿಟ್ರೆ ಅಂದ್ಬಿಟ್ಟು ಅವರು ಸಹಧರ್ಮಿಣಿ ಅಂತ, ರಾಜೇಶ್ ಬಿ ಸರೋಜದೇವಿ ಮಾಡಿ ಸಹಧರ್ಮಿಣಿ ಮೊದಲನೇ ಚಿತ್ರದಲ್ಲಿ. ಅಲ್ಲಿ ರಾಜ್ಕುಮಾರ್ ಮೊದಲನೇ ಸಿನಿಮಾ 1982 ಹಾಲು ಜೇನು, ಅದಕ್ಕೂ ಒಪ್ಪಲಿಲ್ಲ ಅವರು. ನಾವು ಅಮಿತಾಬ್ ಬಚ್ಚನ್ ಪಿಕ್ಚರ್ ಅಮಿತಾಬ್ ಬಚ್ಚನ್ದು ಬುಕ್ ಮಾಡಿದ್ದೀವಿ, ಕೊಡಲ್ಲ ಅಂತ. ಭಾರತಮ್ಮ ಯಾಕೆ ಕೊಡಲ್ಲ,
ಅಂದರೆ 1982ರವರೆಗೂ ಅಣ್ಣವ್ರ ಸಿನಿಮಾ ಹಾಕಿ ಒಂದು ಸಿನಿಮಾ ಇಲ್ಲ. ಪಾರ್ವತಮ್ಮ ಹಾಕಾಗಲ್ಲ, ನಾ ಕೊಡಲ್ಲ ಅಂದರೆ ಹೋರಾಟ ಮಾಡಿದ್ರು. ಈ ಚಲನಚಿತ್ರ ಮಂಡಳಿ, ವಾಣಿಜ್ಯ ಮಂಡಳಿ, ಅಭಿಮಾನಿಗಳೆಲ್ಲ ಸೇರಿ ಹೋರಾಟ ಮಾಡಿ ಕೊನೆಗೆ ಅಮಿತಾಬ್ ಬಚ್ಚನ್ ಕ್ಯಾನ್ಸಲ್ ಆಗಿ ಹಾಲುಜನ್ ಬಂತು. ಆ ಸಿನಿಮಾ 25 ವಾರ ಹೊರತು. ಅದಾದಮೇಲೆ 82ರಲ್ಲಿ ಹಾಲುಜೇನು ಬಂದಮೇಲೆ ಮತ್ತೆ ಆ ಚಿತ್ರಮಂದಿರ ಬಂದ ಸಿನಿಮಾ ಅಂದರೆ ಅಪೂರ್ವ ಸಂಗಮ 1984. ಅದಾದಮೇಲೆ ಪರಶುರಾಮ 1989. ನೋಡಿ, ಮೂರೇ ಸಿನಿಮಾ. ಸಂತೋಷ್ ಹಿಂಭಾಗದಲ್ಲಿ ನರ್ತಕಿದೆ, ಪಕ್ಕದಲ್ಲಿ ಅಲ್ಲಿ 73 ಅದನ್ನು ಬಿಡುಗಡೆ, ಮೊದಲನೇ ಚಿತ್ರ ಬಿಡುಗಡೆ, 100 ದಿನ ಪ್ರದರ್ಶನ ಕಾಣ್ತು. ಅವರು ಅಷ್ಟೇ 73 ಆದಮೇಲೆ ಮತ್ತೆ ರಾಜ್ಕುಮಾರ್ ಸಿನಿಮಾ ಹಾಕಿದ್ದು ನಂಬ್ತೀರ 1984 ಶ್ರಾವಣ ಬಂತು. 11 ವರ್ಷ ರಾಜ್ಕುಮಾರ್ ಸಿನಿಮಾ ಇಲ್ಲ. ಯಾವಾಗ ಪಾರ್ವತಮ್ಮ ಹೋರಾಟ ಮಾಡಿದ್ರು ಆಮೇಲೆ ಈ ಚಿತ್ರಮಂದಿರ ಎಲ್ಲ ಕನ್ನಡ ಸಿನಿಮಾ ಬಿಡುಗಡೆ ಮಾಡಿ ಶುರು ಆಯಿತು. ಅಲ್ಲಿವರೆಗೂ ಯಾವ ಸಿನಿಮಾ ಇಲ್ಲ. ಶ್ರಾವಣ ಬಂತು ಆದಮೇಲೆ ಕೊನೆ ರಾಜ್ಕುಮಾರ್ದು ಅದ್ದೂರಿ ಚಿತ್ರಗಳು ಮೂರನೇದು ಜೀವನ ಚೈತ್ರ ಆಕಸ್ಮಿಕ ಹೊರಗುಟ್ಟಿದವರು, ಮೂರು ನರ್ತಕ್ಯದ ಬಿಡುಗಡೆ ಆಗಿದ್ದು, 3 25 ವಾರ ಹೊರತು, ಜೀವನ ಚೈತ್ರ 1 ವರ್ಷ ಹೊರತು. ಇದು ನರ್ತಕಿ ಕತೆ. ಸ್ವಪ್ನದಲ್ಲಿ ಯಾವುದೂ ಇಲ್ಲ. ನಿಮ್ಮ ಮುಂದೆ ಬಂದರೆ ಕೆಂಪೇಗೌಡ, ಹಳೆಯ ಚಿತ್ರಮಂದಿರ, ಒಂದು ಕಾಲದಲ್ಲಿ ಕನ್ನಡಕ್ಕೋಸ್ಕರ ಚಿತ್ರಮಂದಿರ. ಮಧ್ಯದಲ್ಲಿ ಕೆಂಪೇಗೌಡಕ್ಕೆ ಹೋಗೋಕ್ಕಿಂತ ಮುಂಚೆ ಕಲ್ಪನೆ ಆಯ್ತಲ್ಲ. ನರ್ತಕಿ ಆದಮೇಲೆ ಬರೋ ಚಿತ್ರಮಂದಿರ ಅಲಂಕಾರ, 1960ರ ದಶಕದಲ್ಲಿ ಆರಂಭ ಚಿತ್ರಮಂದಿರ. ಇಲ್ಲಿ ನಮ್ಮ ಮೊದಲನೇ ಸಿನಿಮಾ ರಾಜ್ಕುಮಾರ್ ಬಿಡುಗಡೆ ಆಗಿದ್ದೆ ಸಂಧ್ಯಾ ರಾಗ 66. ಅಲ್ಲಿವರೆಗೂ ಯಾವ ಕನ್ನಡ ಸಿನಿಮಾ ಇಲ್ಲ. ಅದಾದಮೇಲೆ ಬಂಗಾರದು, ಅದಾದಮೇಲೆ ಚಿತ್ರಮಂದಿರ ಮತ್ತೆ ಮುಚ್ಚಿದ್ರು. ಮತ್ತೆ ರಿನೋವೇಟ್ ಮಾಡಿದಾಗ ಕರುಣ ಕರೆ ಫಸ್ಟ್ ಫಿಲಮ್ ಆರಂಭದ ಆಕರ್ಷಣೆ, 100 ದಿನ ಓಡ್ತು. ಅದಾದಮೇಲೆ ನಿಮಗೆ ಕಾಸಿದ್ರೆ ಇದು ಕಾಸಿದ್ರೆ ಕೈಲಾಸ, ಕರುಣ ಕರೆ ಬಂದಮೇಲೆ ಕಾಸಿದ್ರೆ ಕೈಲಾಸ ಬಂತು. ಆಮೇಲೆ ನಂದಗೋಕುಲ, ಆಮೇಲೆ ನಾ ಇದು ಭಾಗ್ಯವಂತರು, ಕಾಮನ್ ಬಿಲ್ಲು, 7 ಸಿನಿಮಾ. ಕಾಮನ್ ಬಿಲ್ ಕೂಡ 100 ದಿನ ಓಡಿದೆ. ಅಲ್ಲಿ ಕಾಮನ್ ಬಿಲ್ಗೆ 100% ಟ್ಯಾಕ್ಸ್ ರಿಲೀಫ್ ಕೊಡ್ತು. ಅದೊಂಥರ ಸಮಾಜಕ್ಕೆ ಒಂದು ನೀತಿ ಬೋಧಕ್ಕಾಗಿದೆ ಅಂತ 100% ಟ್ಯಾಕ್ಸ್ ಇತ್ತು. 100 ದಿನ ಓಡ್ತು. ಕಲ್ಪನಾ ಅಲಂಕಾರ ಪ್ರಕಾರ ಕಲ್ಪನೆ ಇರೋದು. ಇದು 60ರ ದಶಕದ ಚಿತ್ರಮಂದಿರ. ಇಲ್ಲಿ ಮೊದಲನೇ ಸಿನಿಮಾ ಬಿಡುಗಡೆ ಆಗಿದ್ದೆ ರಾಜಶೇಖರ, 1967. ರಾಜ್ಕುಮಾರ್ದು 83ನೇ ಸಿನಿಮಾ. ಅದಾದಮೇಲೆ ನಿಮಗೆ ಉಯ್ಯಾಲೆ ಬಂತು. ಅದಾದಮೇಲೆ ತುಂಬ ದಿನ ಸಿನಿಮಾನೇ ಇಲ್ಲ. ಅದಾದಮೇಲೆ ನಿಮಗೆ ಆಪರೇಷನ್ ಡೈಮಂಡ್ ರಾಕೆಟ್, ಗುರಿ, ಹೊಸಬೆಳಕು. ಕಪಾಲಿ ಥಿಯೇಟ್ರ್ ಯಾವಾಗ ಭಕ್ತ ಪ್ರಹ್ಲಾದ ಮಾಡ್ತಾಯಿದ್ದ ಬಿದೋಯ್ತ, ಕಂಟಿನ್ಯೂ ಕಲ್ಪನಾದ್ರೆ ಮಾಡಿದ್ರು. ಸೊ ಕಲ್ಪನಾದ್ರೆ ಭಕ್ತ ಪ್ರಹ್ಲಾದ ಕೂಡ ಓಡಿದೆ. ಇವೆಲ್ಲ ಅಲ್ಲಿ ಹೊಸ ಬೆಳಕು 25 ವಾರ ಓಡಿದೆ. ಇವೆಲ್ಲ ತುಂಬ ಒಳ್ಳೆ ಚಿತ್ರಮಂದಿರ. ಇಲ್ಲಿ ಹಾಕಿದರೆ ಎಲ್ಲ ಚಿತ್ರಮಂದಿರ ಎಲ್ಲ ಸಿನಿಮಾ ಚೆನ್ನಾಗಿ ಓಡಿರೋದು ಅನ್ಕೋತೀನಿ. ಜನನು ಒಳ್ಳೊಳ್ಳೆ ಥಿಯೇಟ್ರ್ ಬೇಕು ಅಂತ ಕೇಳೋರು. ಇದಾದಮೇಲೆ ಬರೋದು ನಮ್ಮ ಕೆಂಪೇಗೌಡ. ಕೆಂಪೇಗೌಡ ಅದು ಕನ್ನಡಕ್ಕೆ ಮೀಸಲಾಗಿ ಚಿತ್ರಮಂದಿರ. ನನಗೆ ತಿಳಿದ ಮಟ್ಟಿಗೆ ಇದು ಇಲ್ಲಿ ಮೊದಲನೇ ಚಿತ್ರ ಧರ್ಮ ವಿಜಯ, ರಾಜ್ಕುಮಾರ್ 12ನೇ ಸಿನಿಮಾ. ಅಲ್ಲಿಂದ ಶುರುವಾಗಿ ರಾಜ್ಕುಮಾರ್ 97ನೇ ಸಿನಿಮಾ ಭಾಗ್ಯದೇವತೆವರೆಗೂ ನಿರಂತರವಾಗಿ ಸಿನಿಮಾ ಬಂತು. ಅಲ್ಲಿ ಚೆನ್ನಾಗಿ ಓಡ್ತಾ ಇತ್ತು. ಯಾವಾಗ ಹೊಸ ಚಿತ್ರಮಂದಿರಗಳು ಸಿಕ್ತೋ ಈ ಹಳೆ ಚಿತ್ರಮಂದಿರಗಳನ್ನ ನಿರ್ಲಕ್ಷ್ಯ ಮಾಡಿಬಿಟ್ರು. ಬಂಗಾಳ ಮನುಷ್ಯ ಸ್ಟೇಜ್ ಥಿಯೇಟ್ರಲ್ಲಿ 77 ವಾರ ಓಡಿ ಮುಂದುವರೆದಲ್ಲಿ ಇಲ್ಲಿ 25 ವಾರ 27 ವಾರ ಓಡಿ 104 ವಾರ ಆಯಿತು. ಇದು ಕೆಂಪೇಗೌಡ ಥಿಯೇಟ್ರ್ ಇತಿಹಾಸದಲ್ಲಿ ಬಂಗಾಳ ಮನುಷ್ಯ ಒಂದು ದಾಖಲೆ. ಮತ್ತೆ ಬಂಗಾಳ ಮನುಷ್ಯ ಕೆಂಪೇಗೌಡ ಥಿಯೇಟ್ರ್ ಬಂದು ಮತ್ತೆ 100 ದಿನ ಓಡಿದೆ. ಆ ಪಿಕ್ಚರ್ ಎಷ್ಟು ಸಕ್ಸಸ್ ಆಯಿತು ಅಂದರೆ ರಜಸ್ ಕಂಬೈನ್ಸ್ನವರು ಆ ಸಿನಿಮಾದಲ್ಲಿ ಬಂದಿರೋ ಲಾಭದಲ್ಲಿ ವಿಡಿಯೋ ಕ್ಯಾಸೆಟ್ ಉದ್ಯಮ ಆರಂಭ ಮಾಡಿದ್ರು. ಆಮೇಲೆ ವಿಷ್ಣುವರ್ಧನ್ದು ನೀನು ನಕರ ಸಿಕ್ಕ ಪಿಕ್ಚರ್ ಕೂಡ ತೆಗೆದರು. ನೆಕ್ಸ್ಟ್ ಬರೋದು ಅಭಿನಯ, ಹಿಂದಕ್ಕೆ ಬರುತ್ತೆ. ಇದು ಸನಾದಿ ಅಪ್ಪಣ್ಣ, 1977 ಮೊದಲನೇ ಚಿತ್ರ. ಆಗ ಎಸ್ಕಲೇಟರ್ ಇತ್ತು, ಜನಕ್ಕೆ ಎಸ್ಕಲೇಟರ್ ಹೊಸ ಸಿನಿಮಾಗೆ ಹೋಗೋರು. ಆಮೇಲೆ ಥಿಯೇಟ್ರಲ್ಲಿ ಗಂಡ ಹೆಂಡತಿ ಬಂದರೆ ಮಗುನ ಕರ್ಕೊಂಬರಲಿ ತೊಟ್ಲು ಕೂಡ ಹಾಕಿದ್ರು. ಗಂಡ ಹೆಂಡತಿ ಮಧ್ಯೆ ಒಂದು ತೊಟ್ಲು ಮಗುನ ಮನಸ್ಸಿ ನೋಡೋಕ್ಕೆ. ಇಲ್ಲಿ ಸನಾದಿ ಅಪ್ಪಣ್ಣ ಇಲ್ಲೂ ಅದ್ಭುತವಾಗಿ 25 ವಾರ ಓಡ್ತು. ಅದಾದಮೇಲೆ ನೋಡಿ ಅದು ಯಾವಾಗ ಬಂದಿದ್ದು, ಸನಾದಿ ಅಪ್ಪಣ್ಣ 77, ಮುಂದಿನ ಸಿನಿಮಾ ಕವಿರತ್ನ ಕಾಳಿದಾಸ 84. 6 ವರ್ಷ ಸಿನಿಮಾ ಇಲ್ಲ. ಇಷ್ಟಕ್ಕೂ ಅದು ತಲ್ಲಮ್ ನಂಜುಂಡ ಶೆಟ್ಟಿಯವ್ರದ್ದು ಥಿಯೇಟ್ರ್ ಇಲ್ಲಿಯವ್ರದ್ದೆ. ಯಾಕೆ ಚಿತ್ರಮಂದಿರ ಬಿಡುಗಡೆ ಆಗ್ತಾ ಇರಲಿಲ್ಲ ಅಂತ ಜನ ಕೇಳ್ಬೋದು. ಎರಡೇ ಕಾರಣ, ಒಂದು ದುಬಾರಿ ಬಾಡಿಗೆ, ಅಷ್ಟು ಬಾಡಿಗೆ ಕೊಡೋಕ್ಕೆ ನಮ್ಮವ್ರು ಸಿದ್ಧ ಇರಲಿಲ್ಲ ಒಂದು. ಎರಡನೇದು ಶೇರ್ ವಾರ್, ಇಷ್ಟು ಶೇರ್ ಅಂತ ಇರುವಾಗ ಯಾವಾಗ ಸಿನಿಮಾ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಕಲೆಕ್ಷನ್ನು, ಶೇರ್ ಕಡಿಮೆ ಆಗುತ್ತೆ. ಆಗ ಥಿಯೇಟ್ರ್ನವ್ರು ಹೋಗ್ತಾ ಇರಲಿಲ್ಲ ಬಾಡಿಗೆ ಕೇಳೋರು. ಇದಾದಮೇಲೆ ರಾಜ್ಕುಮಾರ್ದು ಕವಿರತ್ನ ಕಾಳಿದಾಸ ಆದಮೇಲೆ ಯಾರಿವನು, ಅದಾದಮೇಲೆ ಒಂದು ಮತ್ತಿನ ಕತೆ, ಶ್ರುತಿ ಸೇರಿದಾಗ ದೇವತಾ ಮನುಷ್ಯ, 6 ಸಿನಿಮಾ ಅನ್ಬೋದು. ಇವಾಗ ಕೆಂಪೇಗೌಡ ಆದಮೇಲೆ ಬರೋದು ನಿಮಗೆ ಮುಂಚೆ ಮೇನಕಾಯಿ ಬಗ್ಗೆ ಇದ್ದಲ್ಲ, ಮುಂಚೆ ಜೈಹಿಂದ್ ಆಗಿತ್ತದು. ಜೈಹಿಂದ್ ಆಗಿದ್ದ ಸಮಯದಲ್ಲಿ ಅವರು ಕನ್ನಡಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರು. ಮೊದಲ ಸಿನಿಮಾ ಹರಿಭಕ್ತ. ಹರಿಭಕ್ತ ಆದಮೇಲೆ ಅಬ್ಬಾ ಹುಡುಗಿ ಅಂತ ರಾಜ್ಕುಮಾರ್ ಸಿನಿಮಾ,
ಅದಾದಮೇಲೆ ದಶಾವತಾರ, ಗಾಳಿಗೋಪುರ, ಅದಾದಮೇಲೆ ಸ್ವರ್ಣಗೌರಿ, ಅದಾದಮೇಲೆ ನಿಮಗೆ ಸಾಕು ಮಗಳು, ವಾಲ್ಮೀಕಿ, ಸಂತ ತುಕಾರಾಮ್, ನವಕೋಟಿ ನಾರಾಯಣ, ಅದಾದಮೇಲೆ ಪ್ರತಿಜ್ಞೆ, ಸತ್ಯ ಹರಿಶ್ಚಂದ್ರ, ಮದುವೆ ಮಾಡಿನವರು, ಸತ್ಯ ಸಾವಿತ್ರಿ, ಬಾಲನಾಗಮ್ಮ, ಇಷ್ಟು ಸಿನಿಮಾ ಅಲ್ಲಿ ಓಡ್ತು. ಅದು ಈ ಸಿನಿಮಾದಲ್ಲಿ 100 ದಿನ ಓಡಿದ ಕಷ್ಟ, ಎಲ್ಲ 84 ದಿನ ತರೋರು, ಆಮೇಲೆ ಕೆಂಪೇಗೌಡಗೊ, ಜಯಶ್ರೀಗೋ, ದಬ್ಬುಡೋರು, 100 ದಿನದ ಅದು ಕಷ್ಟ ಇಲ್ಲಿ ಆಯಿತಾ. ಆಮೇಲೆ ಇದಾದಮೇಲೆ ನಿಮಗೆ ಯಾವಾಗ ಜೈಂದು ಮೇನಕ ಆದಾಗ, ಬಾಲನಾಗಮ್ಮ ಆದಮೇಲೆ ಮೇನಕ ಆಯಿತು, ಅಲ್ಲಿ ಮೊದಲನೇ ಸಿನಿಮಾ ಲಗ್ನಪತ್ರಿಕೆ. ನಿಮಗೆ ಲಗ್ನಪತ್ರಿಕೆ ಆದಮೇಲೆ ಬೀದಿ ಬಸವಣ್ಣ, ಬೀದಿ ಬಸವಣ್ಣ ಆದಮೇಲೆ ನಿಮಗೆ ಜೇಡರ ಬಲೆ, ಜೇಡರ ಬಲೆ ಆದಮೇಲೆ ಬಾಗಿದ ಬಾಗಿಲು, ಆಮೇಲೆ ರೌಡಿ ರಂಗಣ್ಣ, ಸಿಂಹ ಸ್ವಪ್ನ ಬಂತು, ಆಮೇಲೆ ನಿಮಗೆ ಮಾರ್ಗದರ್ಶಿ ಚೂರಿ ಚಿಕ್ಕಣ್ಣ, ಚಿಕ್ಕಮ್ಮ, ಚಿಕ್ಕಮ್ಮ ಆದಮೇಲೆ ನಿಮಗೆ ಮುಂದೆ ಬಂದಿದ್ದು ಮಿಸ್ಟರ್ ರಾಜ್ಕುಮಾರ್, ಸಿ ಎ ಡಿ ರಾಜಣ್ಣ, ಪರೋಪಕಾರಿ, ಬಾಳಬಂಧನ, ಅದಾದಮೇಲೆ ಪ್ರತಿಧ್ವನಿ, ಶ್ರೀಕೃಷ್ಣ ರುಕ್ಮಿ ಸತ್ಯಭಾಮ. ಅದಾದಮೇಲೆ ಸ್ವಲ್ಪ ಈ ಹೊಸ ಥಿಯೇಟ್ರ್ ಸಿಕ್ಕಿದ್ಮೇಲೆ ಈ ಥಿಯೇಟ್ರಿಗೆ ಸ್ವಲ್ಪ ಸಿನಿಮಾ ಸಿಗೋದು ಕಷ್ಟ ಆಯಿತು. ಹೊಸ ಸಿನಿಮಾಗಳಲ್ಲಿ ಶ್ರೀನಿವಾಸ ಕಲ್ಯಾಣ ಅಲ್ಲಿ ಬಂತು, ರಾಜಾನಂದ ರಾಜ, ನಾನಿನ ಮರಿಯಲಾರೆ, ಭಾಗ್ಯಲಕ್ಷ್ಮಿ ಬರಮ ಬಂತು. ಮೇನಕಾ ಥಿಯೇಟ್ರು ವಿಷ್ಣುವರ್ಧನ್ ಅವರಿಗೆ ತುಂಬ ಫೇವ್ರೇಟ್ ಥಿಯೇಟ್ರು ಅಂತ ಹೇಳ್ತಾ ಇದ್ರು. ಇರ್ಬೋದು, ಯಾಕಂದರೆ ತುಂಬ ಸಿನಿಮಾಗಳು ಹೋಗಿದೆ ಅಂತ. ಯಾಕಂದರೆ ಯಾವಾಗ ನಿಮಗೆ ಕಪಾಲಿ ಈ ಸಂತೋಷ ಎಲ್ಲ ಸಿಗೋಕ್ಕೆ ಶುರು ಆಯಿತು, ಮೇನಕಾಗೆ ಸಿನಿಮಾ ಕಡಿಮೆ ಆಗೋಯ್ತು. ಅದೇ ನಾನು ಹೇಳೋದು, ಕಷ್ಟ ಕಾಲಕ್ಕಾದವ್ರನ್ನ ಮರ್ತು ಬಿಡ್ತಾರೆ. ಅದೇ ಪಾರ್ವತಮ್ಮವರು ಚೆಲಕ್ ತೊಗೊಂಡಿದ್ದಲ್ಲ ಸಂತೋಷ, ಅದಾದಮೇಲೆ ನೋಡಿ ಸಂತೋಷ, ಆಮೇಲೆ ಕಲ್ಪನಾ ಇರ್ಬೋದು, ಕಪಾಲಿ ಇರ್ಬೋದು, ಎಲ್ಲರ ರಾಜ್ಕುಮಾರ್ ಸಿನಿಮಾ ಮಾತ್ರ ಅಲ್ಲ, ಎಲ್ಲ ಸಿನಿಮಾನು ಹಾಕಿದ್ದಾರೆ. ಅದು ಒಂದು ಪಾರ್ವತಮ್ಮವ್ರ ಕೊಡುಗೆ ಅಂತಲೇ ಹೇಳಬೇಕಲ್ವ. ಇದಾದಮೇಲೆ ನಿಮಗೆ ಪ್ರಭಾ ಟಾಕೀಸ್ ಬರುತ್ತೆ, ಇದು ಅಲಂಕಾರ ಕಲ್ಪನಾ ಬರೋಕ್ಕೆ ಮುಂಚೆ ಇಲ್ಲಿ ಹಿಂದಿ ಸಿನಿಮಾ ಓಡ್ತಾಯಿತ್ತು, ತುಂಬ ಫೇಮಸ್ ಥಿಯೇಟ್ರ್ ಪ್ರಭಾತ್. ಯಾವಾಗ ಅಲಂಕಾರ ಕಲ್ಪನಾ ಬಂತು, ಪ್ರಭಾತ್ ಚಿತ್ರ ಮಂದಿರಕ್ಕೆ ಬೇಡಿಕೆ ಹೋಯಿತು, ಅವಾಗ ಅವ್ರೇನು ಮಾಡಬೇಕು, ಉಳಿಬೇಕಲ್ಲ, ಅವಾಗ ಕನ್ನಡ ಸಿನಿಮಾ ಹಾಕೋಕ್ಕೆ ಶುರು ಮಾಡೋದು. ಇಲ್ಲಿ ಬಿಡುಗಡೆ ಆದ ಮೊದಲೇ ರಾಜ್ಕುಮಾರ್ ಚಿತ್ರ ಗೌರಿ, 1963 ರಾಜ್ಕುಮಾರ್ 37ನೇ ಸಿನಿಮಾ. ಅವಾಗ ಅಭಿಮಾನಿಗಳು ಎಷ್ಟು ಖುಷಿಯಾಗಿದ್ದರು ಅಂದರೆ, ನಾವೇ ನೋಡಿದ್ದೀವಿ, ಕುಂಬಳಕಾಯಿ ಎಲ್ಲ ಕಟ್ಟಿ, ಕುಂಬಳಕಾಯಿ ಎಲ್ಲ ಹೊಡೆದು, ಹೂವೆಲ್ಲ ಹಾಕಿ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಪ್ರಭಾಟ್ ಹಾಕಿದ್ರು, ಅಲ್ಲಿಂದ ಶುರು ಆಯಿತು. ಈಗ ಯಾವ್ಯಾವ ಫಿಲಮ್ ಬಂದು ನಾಪಿಸ್ಕೊಡ್ತೀನಿ, ಗೌರಿ ಬಂತು, ಆಮೇಲೆ ಚಂದ್ರವಳ್ಳಿ ತೋಟ, ಅಲ್ಲಿ 100 ದಿನ ಓಡ್ತು ಚಂದ್ರವಳ್ಳಿ ತೋಟ. ಅದಾದಮೇಲೆ ನಿಮಗೆ ನಾಗಪೂಜಾ ಬಂತು, ನಾಗಪೂಜಾ ಆದಮೇಲೆ ಕನ್ನಿಕಾ ಪರಮೇಶ್ವರಿ ಕಥೆ ಬಂತು, ಆದಮೇಲೆ ಗಂಗೆ ಗೌರಿ, ಆಮೇಲೆ ಮನಸ್ಸಿದ್ದರ ಮಾರ್ಗ, ಆಮೇಲೆ ನಿಮಗೆ ಇಮ್ಮಡಿ ಪುಲಕೇಶಿ, ಮಹಾಸತಿ ಅರುಂಧತಿ, ಸರ್ವಮಂಗಳ ಬಂತು. ಅದಾದಮೇಲೆ ನಿಮಗೆ ಬಂದು ಇದು ಇದು ಧೂಮಕೇತು ಬಂತು, ಆಮೇಲೆ ಧೂಮಕೇತು ಆದಮೇಲೆ ನಿಮಗೆ ಅಲ್ಲಿ ಮುಂದೆ ಬಂದಿದ್ದು ಭೂಪತಿ ರಂಗ, ನನ್ನ ತಮ್ಮ ಬಂತು. ಅದಾದಮೇಲೆ ನಿಮಗೆ ಇದು ನಮ್ಮ ಸಂಸಾರ, ಅದಾದಮೇಲೆ ನ್ಯಾಯವೇದಿಯರು, ಜನ್ಮರಹಸ್ಯ ಬಂತು, ಕ್ರಾಂತಿವೀರ, ಬಲೆಹುಚ್ಚ ಬಂತು. ಆಮೇಲೆ ಬಿಡುಗಡೆ ಮೇನ್ ಥಿಯೇಟರ್ ನರ್ತಕಿ ಜೊತೆಗೆ ಇಲ್ಲೂ ಬಿಡುಗಡೆ ಆಯಿತು. ಸ್ವಯಂವರ ಬಂತು, ಅದಾದಮೇಲೆ ಚಿತ್ರಮಂದಿರಕ್ಕೆ ಬೇಡಿಕೆ ಹೊಟ್ಟಾಯಿತು. ಬಂದಿದ್ದು ಪುನೀತ್ ಮಾಡಿದ ಭಾಗ್ಯವಂತ ಬಂತು, ಭಾಗ್ಯವಂತನೇ ಅಲ್ಲಿ ಕೊನೆ ಸಿನಿಮಾ. ಇದ್ರೊಳಗೆ ಸ್ಟೇಟ್ಸ್ ಬರುತ್ತೆ, ಸ್ಟೇಟ್ಸ್ ಅಂತೂ ರಾಜ್ಕುಮಾರ್ ಪಿಕ್ಚರ್ ವಿಷಯಕ್ಕೆ ತುಂಬ ಅದೃಷ್ಟಶಾಲಿ ಚಿತ್ರಮಂದಿರ. ಅವರು ಮುಂಚೆ ತಮಿಳು ಹಾಕ್ತಾಯಿದ್ರು. ಕನ್ಯಾರತ್ನ 1963 ರಾಜ್ಕುಮಾರ್ 36ನೇ ಸಿನಿಮಾ, ಅಲ್ಲಿ ಮೊದಲೇ ಬಿಡುಗಡೆ ಆಯಿತು ಕನ್ಯಾರತ್ನ. ಅದೊಂದು ಸತಿಶಕ್ತಿ 100 ದಿನ ಹೊಡ್ತು ಆ ಕಾಲಘಟ್ಟದ 100 ದಿನ ಸ್ಟೇಟ್ಸ್ನಲ್ಲಿ. ಅದಾದಮೇಲೆ ನಿಮಗೆ ಬರೋದು ಮಂತ್ರಾಲಯ, ಮತ್ತೆ ಕಿಲಾಡಿ ರಂಗ, ಅದಾದಮೇಲೆ ಗಾಂಧಿನಗರ ಹಣ್ಣಲ್ಲಿ ತೆಗೆದಾಗ. ಇದಾದಮೇಲೆ ರಾಜ್ಕುಮಾರ್ ಫಿಲಮ್ ಶೂಟ್ ಆಗಿದ್ದು ಬಲೆ ರಾಜ, ಬಲೆ ಜೋಡಿ ಸೂಪರ್ ಹಿಟ್ ಆಯಿತು. ಬಲೆ ಜೋಡಿ ಆದಮೇಲೆ ತಾಯಿ ದೇವರು, ಅದು ಸೂಪರ್ ಹಿಟ್ಟು. ಅದಾದಮೇಲೆ ನಿಮಗೆ ಗಂಧದ ಗುಡಿ ಕೇಳಲೇಬೇಡಿ, ಅದಾದಮೇಲೆ ನಿಮಗೆ ಎರಡು ಕನಸು. ವರ್ಷಕ್ಕೊಂದೇ ಸಿನಿಮಾ ಇರಲಿ, ಎಲ್ಲ 25 ವಾರ ಎರಡು ಕನಸು. ಅಲ್ಲ, ಗಂಧದ ಗುಡಿ ಮುಂಚೆ ಬಂಗಾರದ ಮನುಷ್ಯ ಬಂತಲ್ಲ. ಓ, ಬಂಗಾರದ ಮನುಷ್ಯ ಮುಖ್ಯ ಪಿಕ್ಚರ್ ಬಿಟ್ಟರಲ್ಲ ಬಂಗಾರ ಮನುಷ್ಯ, ಅದು 2 ವರ್ಷ ಹೊಡ್ತು, ಒಂದು 27 ವಾರ ಹೊಡ್ತು. ಬಂಗಾರ ಮನುಷ್ಯ ಆದಮೇಲೆ ನಿಮಗೆ ಇದು ಎರಡು ಕನಸು ಬಂತು. ಎರಡು ಕನಸು ಆದಮೇಲೆ ದಾರಿ ತಪ್ಪಿದ ಮಗ ಬಂತು, ಮುಯೂರ ಬಂತು, ಅದು ಇದಲ್ಲ ಪ್ರೇಮದ ಕಾಣಿಕೆ. ಆಮೇಲೆ ತಾಯಿ ತಕ್ಕ ಮಗ, ಒಲವು ಗೆಲುವು, ತಾಯಿ ತಕ್ಕ ಮಗ ಅಲ್ಲೇ ಕೊನೆ ಸಿನಿಮಾ. ಇದು ಒಂದು ರೀತಿ ಅದೃಷ್ಟವಾದ ಚಿತ್ರ ಬಂದರೆ ನೋಡಿ, ದಾರಿ ತಪ್ಪಿದ ಮಗ, ಎರಡು ಕನಸು, ಎಲ್ಲ ಸೂಪರ್ ಸಿಲ್ವರ್ ಜೂಬ್ಲಿ ಹಿಟ್ರು ಸ್ಟೇಟ್ಸ್. ಬಟ್ ಥಿಯೇಟ್ರ್ ಚೆನ್ನಾಗಿರಲಿಲ್ಲ, ಜನ ಹೆಂಗೆ ಹೋದ್ರಿಲ್ಲಿ, ಜನ ಕೇಳೋರಿಲ್ಲ ಹೆಂಗೆ ಹೋದ್ರು. ಅದಾದಮೇಲೆ ಬರೋ ಸಾಗರ್, ಸಾಗರ್ ಎರಡು ಭಾಗ, ಒಂದು ಹಳೆ ಸಾಗರ್, ಹೊಸ ಸಾಗರ್. ಹಳೆ ಸಾಗರ್ ಗುಬ್ಬಿವರನ್ನವ್ರದ್ದು, ಹೊಸ ಸಾಗರ್ ಬೇರೆಯವ್ರದ್ದು. ಹಳೆ ಸಾಗರ್ನಲ್ಲಿ ಮೊದಲನೇ ಸಿನಿಮಾ ಬೇಡ್ಕಂಡಪ್ಪ, ರಾಜ್ಕುಮಾರ್ ನಾಯಕ್ ನಟಿಸಿದ ಮೊದಲನೇ ಚಿತ್ರ ಅಲ್ಲಿ. ಆ ಚಿತ್ರಮಂದಿರದಲ್ಲಿ ತುಂಬ ಜನಕ್ಕೆ ನಂಬಲ್ಲ,
ಶಿವಪ್ಪ ಕಾಯೋತನದ ಹಾಡು ಬಂದಾಗ ಚಿಲ್ಲರೆ ಎಸ್ತಿದ್ದಾರೆ, ಚಿಲ್ಲರೆ ಕಾಸು ಎಸ್ತಿದ್ದಾರೆ. ಈಗೆಲ್ಲ ಜನ ಈ ಕಾಸು ಎಸ್ಸಿದ್ರು ಅಂದ್ಕೊಳ್ತಾರೆ, ಆ ಕಾಲದಲ್ಲೇ ಕಾಸು ಎಸ್ಸಿದ್ರು. ಆ ಫಿಲಮ್ ಪ್ರೀಮಿಯರ್ ಶೋಗೆ ರಾಜ್ಕುಮಾರ್ಗೆ ಇನ್ವಿಟೇಷನ್ ಇಲ್ಲ, ಬರೀ ಗುಬ್ಬಿವೀರಣ್ಣ, ಎಚ್ ಎನ್ ಸಿಂಹ, ಮಯ್ಯಪ್ಪನ, ಪಂಡ್ರಿಬಾಯ್. ಪಂಡ್ರಿಬಾಯ್ಗೆ ಸನ್ಮಾನ ಸಾಗರ್ ಥಿಯೇಟ್ರಲ್ಲಿ. ರಾಜ್ಕುಮಾರ್ ಹುಬ್ಬಳ್ಳಿಯಲ್ಲಿದ್ದರು, ಡ್ರಾಮ ಮಾಡ್ಕೊಂಡು ಪೇಪರ್ನಲ್ಲಿ ಬಂತಂತೆ, ಬೇಡ್ಕೊಂಡಪ್ಪ ಪ್ರೀಮಿಯರ್ ಶೋ, ಪಂಡ್ರಿಬಾಯ್ಗೆ ಸನ್ಮಾನ, ನಾಯಕನಿಗೆ ಆಹ್ವಾನ ಇಲ್ಲ. ಇದು ಆ ಕಾಲದ ಕತೆ. ಜನ ಕೇಳ್ತಾರೆ ರಾಜ್ಕುಮಾರ್ ಬಗ್ಗೆ, ಅವ್ರು ಎಷ್ಟು ಅವಮಾನಗಳನ್ನ ಎದುರಿಸಿದ್ದಾರೆ ಇದು ಹೇಳುತ್ತೆ. ಅದಾದಮೇಲೆ ಓಯಿಲೇಶ್ವರ ಬಂತು. ಓಯಿಲೇಶ್ವರ ಯಾವಾಗ ಬಂತು ಅಂದರೆ ಕರ್ನಾಟಕ ಏಕೀಕರಣ ಆಯಿತಲ್ಲ ಮೈಸೂರು, ಹೌದು, 1956 ನವಂಬರ್. ಅದಕ್ಕೆ ಮುಂಚೆ ಓಯಿಲೇಶ್ವರ ಬಂತು. ಅದಾದಮೇಲೆ ನಿಮಗೆ ಬಂದಿದ್ದು ಜಗಜ್ಯೋತಿ ಬಸವೇಶ್ವರ. ಅದಾದಮೇಲೆ ಮಹಿಷಾಸನ ಮಾಡಿದ್ವಿ, ಭಕ್ತ ಕನಕದಾಸ, ಕೈವಾರ ಮಾತ್ರೆ. ಇದೇ ಮಾಸ ದಿನ ಕೊನೆಯ ಚಿತ್ರ ಚಕ್ರತೀರ್ಥ. ಚಕ್ರತೀರ್ಥ ಆದಮೇಲೆ ಥಿಯೇಟ್ರು ಕ್ಲೋಸ್ ಆಯಿತು. ರಿನೊವೇಟ್ ಮಾಡಿ ಹೊಸ ಚಿತ್ರ ಬಂದರೆ ಬೇರೆಯವರ ಮ್ಯಾನೇಜ್ಮೆಂಟ್ ಬಂತು. ಫಸ್ಟ್ ಫಿಲಮ್ ರಾಜ್ಕುಮಾರ್ದೇ ಹಾಕಬೇಕು ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣದೇವರೇ ಹಾಕಿದ್ರು. ಅದು ಸೂಪರ್ ಡೂಪರ್ ಹಿಟ್ಟು. ಅದಾದಮೇಲೆ ಬಾಳು ಬೆಳೆಯಿತು ಬಂತು. ಅದಾದಮೇಲೆ ನಿಮಗೆ ಕಸ್ತೂರಿ ನಿವಾಸ, ಆಮೇಲೆ ಹೃದಯ ಸಂಗಮ ಬಂತು. ಅದಾದಮೇಲೆ ಜಗಮಿಂಚಿದ ಮಗ ಅಲ್ಲಿ ಬಂತು, ಭಕ್ತ ಕುಂಬಾರ ಅಲ್ಲಿ ಬಂತು, ಮಯೂರ ಶ್ರೇಷ್ಠತೆಗೆ ಸಾಗರ್ನಲ್ಲೂ ಹಾಕಿದ್ರು ಅಲ್ಲಿ ಬಂತು. ಅದಾದಮೇಲೆ ಭಕ್ತ ಕುಂಬಾರ ಬಂತಲ್ಲ, ಭಕ್ತ ಕುಂಬಾರ ಆದಮೇಲೆ ನಿಮಗೆ ಮಯೂರ, ಭಕ್ತ ಕುಂಬಾರ, ಕೊನೆಗೆ ಇದು ಬಂತು ರವಿಚಂದ್ರ ಧ್ರುವಸರ್. ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ. ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ 90,000 ರಿಯಾಯಿತಿ ಪಡೆಯಿರಿ. ಕೊಡುಗೆ 31 December 2023 ಮಾತ್ರ. ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ. ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ. ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ, ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ.